ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿದಂತಹ ಪ್ರಶ್ನೆಪತ್ರಿಕೆ ರಾಜ್ಯ ಮಟ್ಟದ ಏನಪ್ಪ ಅಂದರೆ SSLC ಪೂರ್ವ ಸಿದ್ಧತಾ ಪ್ರಶ್ನೆಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನ ನಮ್ಮ ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಎರಡು ಅಂಕದ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಅದು ಪ್ರಶ್ನೆಪತ್ರಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿರಿ, ಕ್ವಶನ್ ನಂಬರ್ 1 ಏನಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ, ಅವುಗಳನ್ನು ಸೂಕ್ತವಾದ ಉತ್ತರವನ್ನು ಆರಿಸಿ ಹೌದಾ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತ ಕೇಳಿದ್ದಾರೆ. ಹಾಗಾದರೆ ಕ್ವಶನ್ ನಂಬರ್ 1, ಒಮ್ಮೊಮ್ಮೆ ಪದವು ಹೌದಾ ಈ ಸಂಧಿಗೆ ಉದಾಹರಣೆಯಾಗಿದೆ. ಹೌದಾ, ಒಮ್ಮೊಮ್ಮೆ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಹಾಗಾದರೆ ಒಮ್ಮೊಮ್ಮೆ ಪದವು ಏನಪ್ಪ ಅಂದರೆ ಲೋಪ ಸಂಧಿಗೆ ಉದಾಹರಣೆಯಾಗಿದೆ. ಹೌದಾ, ಒಮ್ಮೊಮ್ಮೆ ಹೌದಾ ಲೋಪ ಆಗಿದೆ. ಹೌದಾ, ಸವರ್ಣಗಳು ಬಂದರೆ ಸವರ್ಣ ದೀರ್ಘ ಸಂಧಿ. ಹೌದಾ, ಆಮೇಲೆ ಗಕಾರ ಅಥವಾ ಕಕಾರ ಆದೇಶ ಆದರೆ ಆದೇಶ ಸಂಧಿ, ಆಗಮ ಸಂಧಿ, ಇವುಗಳ ಬಗ್ಗೆ ನಿಮ್ಗೆ ಕೊಡ್ತಿದ್ದೆ. ನಾನು ಹೆಚ್ಚು ಏನು ವಿವರವಾಗಿ ಡಿಸ್ಕಸ್ ಮಾಡ್ತಾ ಹೋಗೋದಿಲ್ಲ, ಆದರೆ ಕೀ ಆನ್ಸರ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಹೌದಾ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವ ಚಿಹ್ನೆ ಬಳಸ್ತಾರಪ್ಪ ಅಂದರೆ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತಾರೆ. ಯಾವ ಚಿಹ್ನೆ ಬಳಸ್ತಾರೆ? ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತಾರೆ. ನೆಕ್ಸ್ಟು, ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ತಲೆನೋವು. ಯಾವುದು ತಲೆನೋವು? ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ, ನೆಕ್ಸ್ಟ್ ಕ್ವಶನ್ ನಂಬರ್ 4 ಡಿಸ್ಕಸ್ ಮಾಡೋಣ. ಪಂಚಮಿ ವಿಭಕ್ತಿಯ ವಿಧು. ಹೌದಾ, ಹಳಗನ್ನಡದಲ್ಲಿ ಪಂಚಮಿ ವಿಭಕ್ತಿಯ ಅತ್ತನಿಮ್. ಯಾವುದು? ಆಪ್ಷನ್ ಡಿ ಅತ್ತನಿಮ್. ಇನ್ನು ಕ್ವಶನ್ ನಂಬರ್ 5, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 5. ಹೌದಾ, ನೆಕ್ಸ್ಟ್, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು, ಆದ್ದರಿಂದ ವೀರೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು, ಈ ಕಾರಣದಿಂದ ಅವರನ್ನು ವರ್ಗಾಯಿಸಲಾಯಿತು. ಇದು ಒಂದು ಸಂಯೋಜಿತ ವಾಕ್ಯ. ಆಪ್ಷನ್ ಎ ಏನಪ್ಪ ಅಂದರೆ ಇದು ಒಂದು ಸಂಯೋಜಿತ ವಾಕ್ಯ. ನೆಕ್ಸ್ಟ್, ಕೆಳಗಿನ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದವನ್ನು ಹೊಂದುವ ಸಂಬಂಧಿ ಪದವನ್ನು ಬರೀರಿ ಅಂತ ಹೇಳಿದ್ದಾರೆ. ಹಂಗಾರೆ ನಮೋ ನಮೋ ಏನಪ್ಪ ಅಂದರೆ ದ್ವಿರುಕ್ತಿ, ಆದರೆ ಧೀರು ಶೂರ ಏನಪ್ಪ ಅಂದರೆ ಜೋಡು ನುಡಿ. ಏನದು? ಜೋಡು ನುಡಿ. ನೆಕ್ಸ್ಟ್, ಸಿರಿವಂತ ತದ್ದಿತಾಂತ ನಾಮವಾದರೆ ಜಾನತನ ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮ. ನೆಕ್ಸ್ಟ್, ನದಿ ರೂಢನಾಮ, ವಿಜ್ಞಾನಿ ಅನ್ವರ್ತಕ ನಾಮ. ಕುರುಡ ಕುಂಟ ಹೆಂಗೆ ಅನ್ವರ್ತಕ ನಾಮನೋ ಹಂಗೆ ವಿಜ್ಞಾನಿ ಪ್ರೊಫೆಷನ್ನಿಂದ ಗುರುತಿಸ್ತಾ ಇದ್ದೀವಿ, ಹಂಗಾದರೆ ಅನ್ವರ್ತಕ ನಾಮ. ಬೇಗನೆ ಹೌದಾ ಸಾಮಾನ್ಯ ಕಾರ್ತಕವಯ ಆದರೆ ಹೌದಾ ಚಟಚಟ ಏನಪ್ಪ ಅಂದರೆ ಅನುಕರಣಾವಯ. ಚಟಚಟ ಏನು? ಅನುಕರಣಾವಯ. ಹೌದಾ, ಇಷ್ಟು ಏನಪ್ಪ ಅಂದರೆ ಒಂಥರ ಬಿಟ್ಟಿಸ್ತ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಒಂದು ಅಂಕದ ಪ್ರಶ್ನೆಗಳು ಏನಿದ್ದಾವೆ ನೋಡೋಣ. ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ಹೌದಾ ರೀತಿ, ಸಾರಿ 2 ಅಂಕದ ಪ್ರಶ್ನೆಗೆ ಬಂದ್ವಿ, ವೆರಿ ಸಾರಿ. ಶಬರಿಯು ಯಾರ ಆಶ್ರಮದಲ್ಲಿ ವಾಸವಿದ್ದಳು? ಶಬರಿಯು ಯಾರ ಆಶ್ರಮದಲ್ಲಿ ವಾಸವಿದ್ದಳು? ಹಾಗಾದರೆ ಶಬರಿಯು ಹೌದಾ ಮಾತಂಗಾಶ್ರಮದಲ್ಲಿ ವಾಸವಿದ್ದಳು. ಶಬರಿಯು ಮಾತಂಗಾಶ್ರಮದಲ್ಲಿ ವಾಸವಿದ್ದಳು. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಅಂತ 12th ಕ್ವಶನ್ ಕೇಳಿದ್ದಾರೆ. 12ನೇ ಪ್ರಶ್ನೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಆನ್ಸರ್, ಹಾಗಾದರೆ ಕ್ವಶನ್ ನಂಬರ್ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವಪ್ಪ ಅಂದರೆ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ. ಇಂದಲ್ಲ ನಾಳೆ ಫಲ ಕೊಡುವವು.
ಹೌದಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದರೆ, ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು? ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು? ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದಪ್ಪ ಅಂದರೆ ಯಜ್ಞ. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ನು, ಕ್ವಶನ್ ನಂಬರ್ 14, ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು? ಹೌದಾ. ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿದನು. ಹೌದಾ. ಕ್ವಶನ್ ನಂಬರ್ 15 ಏನಪ್ಪ ಅಂದರೆ, ದಿನಪಸುತ ಎಂದರೆ ಯಾರು? ಹೌದಾ. ಕ್ವಶನ್ ನಂಬರ್ 15, ದಿನಪಸುತ ಎಂದರೆ ಯಾರು? ದಿನಪಸುತ ಎಂದರೆ ಕರ್ಣ. ಹೌದಾ. ಇನ್ನು ಕ್ವಶನ್ ನಂಬರ್ 16, ಮುನಿ ಸುತರು ಹೆದರಲು ಕಾರಣವೇನು? ಮುನಿ ಸುತರು ಹೆದರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಲವಣು ಕುದುರೆಯನ್ನು ಕಟ್ಟಿದ್ದಕ್ಕಾಗಿ ಅರಸರು ಹೊಡೆಯುತ್ತಾರಂದ ಮುನಿಸುತರು ಏನು ಮಾಡ್ತಾರಪ್ಪ ಅಂದರೆ ಹೆದರ್ಕೊಳ್ತಾರೆ. ಮುನಿಸುತರು ಏನು ಮಾಡ್ತಾರೆ? ಹೆದರಿದರು. ಇನ್ನು ಕ್ವಶನ್ ನಂಬರ್ 17, ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಳು? ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಳು? ಅಂದರೆ ಕ್ವಶನ್ ನಂಬರ್ 17, ಪುಟ್ಟಪೋರಿಯ ಅಮ್ಮ ಗುಡಿಸಿಲಿನಲ್ಲಿ ಮಲಗಿದ್ದಳು. ಹೌದಾ. ಇಷ್ಟು ಏನಪ್ಪ ಅಂದರೆ ಒಂದು ಅಂಕದ ಪ್ರಶ್ನೆಗಳು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡಿದೆ. ಈಗ ಎರಡು ಅಂಕದ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.